ಎದೆಯಲ್ಲಿ ಶ್ರೀ ರಾಮನ ಭಕ್ತಿಯ. ಜಯ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಅವರಿಗೆ ಕೆಶಗಳದಾಗ ತುಂಬೋ ಮನಸ್ಸಿಲ್ಲ, ಜನರ ಹೃದಯ ಹೃದಯಗಳಲ್ಲಿ ಅವರು ತಮ್ಮ ಮಾತುಗಳನ್ನು ಮೂಡಿಸ್ತಾರೆ, ಜನರ ಮನಸ್ಸನ್ನು ಅರಳಿಸ್ತಾರೆ. ಭಾರತ ದೇಶ ಕಂಡ ಬಹಳ ಅಪರೂಪದ ಪ್ರಧಾನಮಂತ್ರಿಗಳು. ಅವರ ಅಪ್ಪ ಬಂದು ಬಾಗಿಲ್ದಾಗ ನಿಂತಿದ್ದ ಹುಡುಗನ ಅಪ್ಪ, ಸರ್ ಹೊಡ್ರಿ ಅವನು ಸರಿಯಾಗಿ ಹೊಡ್ರಿ, ತಪ್ಪಿಸ್ಲಾರ್ದಂಗೆ ಹೋಗು ಅಂತಂದ್ರೆ ಇಲ್ಲಿಗೆ ಬಂದಾನೆ. ಎಲ್ಲಿಗೆ ಹೋಗ್ಬೇಕು ತಪ್ಪಿಸ್ಲಾರ್ದಂಗೆ? ಕೆಲಸಕ್ಕೆ ಹೋಗಂದ್ರೆ ಮಗ ಸಾಲಿಗೆ ಬಂದಾನೆ. ಹೊಡ್ರಿ ಅವನು, ಇಷ್ಟು ದಿವಸ ನೀನು ಹೊಡೆದಿದ್ದು ನನ್ನ ತಪ್ಪು, ಪ್ರಾಯಶ್ಚಿತ ಆಯಿತು ಶಿಕ್ಷಣಿಗೆ. ಯಾಕೆ ಮಗು ಶಾಲೆಗೆ ತಪ್ಪಿಸ್ತಾ ಇದೆ ಅನ್ನುವಂತಹದ್ದು. ಎಷ್ಟೋ ಜನ ಪಾಲಕರು ದುಷ್ಟ ಹವ್ಯಾಸಕ್ಕೆ ಬಲಿಯಾಗಿ ಚಿಕ್ಕ ವಯಸ್ಸಿನೊಳಗೆ ಮಕ್ಕಳನ್ನು ದುಡಿಯಲಿಕ್ಕೆ ಕಳಿಸ್ತಾರೆ. ಆ ಹಣದೊಳಗೆ ಅವರು ತಮ್ಮ ದುಷ್ಟ ಹವ್ಯಾಸಗಳನ್ನು ಪಾಲನೆ ಮಾಡಲಿಕ್ಕಾಗಿ. ಇದು ಸರಿಯೇ? ಇದು ಸರಿಯಲ್ಲ, ಇದು ಸರಿಯಲ್ಲ. ಎಚ್ಚರ ವಹಿಸ್ರಿ. ಸ್ವಲ್ಪ ಟೈಮ್ ನಾ ಹೇಳೋದು, ಸ್ವಲ್ಪ ಟೈಮ್ ಎಚ್ಚರ ವಹಿಸ್ರಿ. ಗರ್ಭಧಾರಣೆಯಿಂದ ಎಲ್ಲಿ ತನಕ? ಹದಿಹರೆಯದವರಿಗೆ. ಹದಿಹರೆಯದವರಿಗೆ ಯಾವುದದು ಹದಿಹರೆಯ? ನಮ್ಮ ನಿಮ್ಮ ವಯಸ್ಸಿನಲ್ಲಿ ಒಂದು ಹದಿ ಅನ್ನುವಂತಹ ಶಬ್ದ ಕೆಲವಷ್ಟು ದಿವಸ ಪ್ರಯೋಗ ಆಗ್ತದೆ, ಕೆಲವಷ್ಟು ವರ್ಷ ಪ್ರಯೋಗ ಆಗ್ತೈತಿ. ಹದಿ ಹತ್ತರಾಗಿಲ್ಲ, ಹನ್ನೊಂದರಾಗಿಲ್ಲ, ಹನ್ನೆರಡರಾಗಿಲ್ಲ, ಅದರೊಳಗಿಲ್ಲ, ಹದಿಮೂರರಿಂದ ಪ್ರಾರಂಭ ಆಗ್ತದೆ ಆ ಹದಿ ಅನ್ನುವಂಥದ್ದು. ಅದಕ್ಕೆ ನೀವು ಅಂತೀರಿ, ಹದಿ ಹರೆಯ ಬಂದದೆ ಮಗುವಿಗೆ, ಹದಿ ಹರೆಯ ಬಂದದೆ. ಆ ಹದಿ ಹರೆಯ ಎಂಥದ್ದು? ಆ ಸಂದರ್ಭದಲ್ಲಿ ಸ್ತ್ರೀ ಇರಲಿ ಪುರುಷ ಇರಲಿ, ಬಾಡಿ ಮೆಚುರಿಟಿ, ಮೈಂಡ್ ಮೆಚುರಿಟಿ ಎರಡೂ ಆಗ್ತಿರ್ತಾವೆ ಆ ಟೈಮ್ನೊಳಗೆ. ಎರಡೂ ಆಗ್ತಿರ್ತಾವೆ, ಒಂದಲ್ಲ. ಆ ಟೈಮ್ನಾಗ ನೀವು ಅಲಕ್ಷ್ಯ ಮಾಡಬಾರ್ದು. ಹದಿಮೂರು ಹಾಗೆ ಎನಿಸ್ತಾ ಹೋಗ್ರಿ, ಹದಿನಾಲ್ಕು, ಹದಿನೈದು, ಹದಿನಾರು, ಹದಿನೇಳು, ಹದಿನೆಂಟು ಮುಗಿತಲ್ಲಿ. ಹದಿನೆಂಟರನಂದ್ರ ಹದಿನೆಂಟು ಆದಮೇಲೆ ಆ ಹದಿ ಅನ್ನುವಂಥದ್ದು ಇಲ್ಲ, ಆ ಹದಿ ಅನ್ನುವಂಥದ್ದು ಇಲ್ಲ. ಐತೇನು? ಇಲ್ಲ. ಹದಿಮೂರರಿಂದ ಹದಿನೆಂಟರವರೆಗೆ ನಿಮ್ಮ ಮಕ್ಕಳನ್ನು ಬಹಳ ಕಾಳಜಿಯಿಂದ ನೀವು ನೋಡ್ತಾ ಇರಬೇಕು. ಒಂದು ತಾಸು ಎಲ್ಲಾದರೂ ಹೋದರೆ ಎಲ್ಲಿ ಹೋಗಿತ್ತು, ಯಾರು ಕೂಡು ಕುಂತಿತ್ತು, ಅಲ್ಲಿ ಕುಂತಾಗ ಏನು ಮಾಡಿತ್ತು, ಅದನ್ನು ನೀವು ನೋಡಲೇಬೇಕು. ಈ ಹದಿಮೂರರಿಂದ ಹದಿನೆಂಟರ ಒಳಗನೆ ಮಕ್ಕಳು ಬಹಳ ಆದರ್ಶ ಆಗಲಿಕ್ಕೂ ಸಾಧ್ಯ ಐತಿ, ಅಷ್ಟೇ ದಾರಿ ಬಿಟ್ಟು ಹಾಳಾಗಲಿಕ್ಕೂ ಕೂಡ ಸಾಧ್ಯ ಐತಿ ಅನ್ನುವಂಥದ್ದು. ಹದಿಮೂರರಿಂದ ಹದಿನೆಂಟರವರೆಗೆ ಅನ್ನೋದಕ್ಕಿಂತ ಗರ್ಭಧಾರಣೆಯಿಂದ ಹದಿನೆಂಟರವರೆಗೆ ಮಾತ್ರ ನಿಮ್ಮ ಮಕ್ಕಳನ್ನು ನೀವು ನೋಡ್ತಾ ಇರ್ರಿ, ಎಚ್ಚರ ವಹಿಸಿ ನೋಡ್ತಾ ಇರ್ರಿ. ಮುಂದೆ ನೀವೇನು ಮಾಡಬೇಕಾದದ್ದಿಲ್ಲ, ಅವಕ್ಕಾಗಲೇ ತಿಳುವಳಿಕೆ ಬಂದುಬಿಟ್ಟಿರ್ತದೆ. ಹೇಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಎಲ್ಲ ಗೊತ್ತಿರ್ತದೆ, ಎಲ್ಲ ಗೊತ್ತಿರ್ತದೆ. ಒಂದಿಷ್ಟು ನಿಮ್ಮ ಕೆಲಸ, ಇದು ಇಷ್ಟೆಲ್ಲ ನಿಮ್ಮ ಕೆಲಸ. ಮಕ್ಕಳು ಬಂದಿರಬಹುದು ಇವತ್ತು, ಮಕ್ಕಳು ಬಂದಿರಬಹುದು. ನೀವು ಒಂದಿಷ್ಟು ನಿಮ್ಮಷ್ಟಕ್ಕೆ ನೀವು ಸಾಧನೆ ಮಾಡುವಂತಹ ಪ್ರಯತ್ನ ಮಾಡಬೇಕು. ವಿದ್ಯಾರ್ಥಿಗಳು, ಹಿರಿಯರು ನಿಮಗೆ ಸಂಸ್ಕಾರ ಕೊಡ್ತಾ ಇಲ್ಲ, ಶಾಲೆಗೆ ಕಳಿಸ್ತಾ ಇಲ್ಲ ಅಂತಂದ್ರೆ ನಿಮ್ಮಷ್ಟಕ್ಕೆ ನೀವು ಸಾಧನೆಯನ್ನು ಮಾಡಬೇಕು, ನಿಮ್ಮಷ್ಟಕ್ಕೆ ನೀವು ಸಾಧನೆಯನ್ನು ಮಾಡಬೇಕು. ಅದು ನಿಮ್ಮ ಕರ್ತವ್ಯ. ನೀವು ವಿದ್ಯಾವಂತರಾಗಬೇಕು, ನೀವು ವಿದ್ಯಾವಂತರಾಗಬೇಕು. ನೀವು ಈ ಜಗತ್ತಿಗೆ ಸುಂದರ ವ್ಯಕ್ತಿ ಅಂತ ಕಾಣಬೇಕಾಗಿತ್ತು ಅಂತಂದ್ರೆ ಚಲೋ ಬಟ್ಟೆಗಳನ್ನು, ಚಲೋ ಆಭರಣಗಳನ್ನು ಧರಿಸಿಕೊಳ್ಬೇಡಿ. ಕೆಲವು ದ್ರವ ಪದಾರ್ಥಗಳನ್ನು ಹಚ್ಕೋಬೇಡಿ, ಬಹಳಷ್ಟು ಚಲೋ ವಿದ್ಯಾವಂತರಾಗ್ರಿ. ಸರ್ವಜ್ಞನ ದೃಷ್ಟಿಯಲ್ಲಿ ಯಾರು ರೂಪವಂತರು ಅಂದರೆ ವಿದ್ಯೆ ಉಳ್ಳವರೇ ರೂಪವಂತರು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಶಿಕ್ಷಣಕ್ಕೆ ಎಂತಹ ಪ್ರಾತಿನಿಧ್ಯ ಕೊಟ್ಟರು ನಮ್ಮವರು. ಯಾರು ವಿದ್ಯೆಯನ್ನು ಸಂಪಾದಿಸಿಕೊಂಡಾರಲ್ಲ, ಅವರ ಮುಖ ಮುದ್ದು ಮುದ್ದಿರ್ತದಂತೆ, ಮುದ್ದಾಡಬೇಕನ್ನಿಸ್ತಿರ್ತದಂತೆ. ಯಾರಿಗೆ ವಿದ್ಯೆ ನೈವೇದ್ಯ, ಅದು ಕೇವಲ ಹದ್ದಲ್ಲ, ಹಾಳೂರ ಹದ್ದು. ಹದ್ದಿಗೆ ಮೊದಲೇ ಬೆಲೆ ಇಲ್ಲ, ಏನು ಹದ್ದಿನ ಹೆಂಗೆ ಬೆಳೆದು ಅಂತಿರ್ತಾರಲ್ಲ,
ಅದರಾಗ ಏನು ಶಾನೆ ಇರಬೇಕು ಸರ್ವಜ್ಞ, ಬರೇ ಹದ್ದಲ್ಲ ಹಾಳೂರ ಹದ್ದು ಅಂತಾನೆ. ಮನುಷ್ಯನಾಗಬೇಕಾದ್ರೆ ವಿದ್ಯೆಯನ್ನ ಕಲಿಲೇಬೇಕು. ಎಲ್ಲಿ ಕಲಿಯೋದು ವಿದ್ಯೆಯನ್ನ? ಕೇವಲ ಸುಸಂಸ್ಕೃತರಲ್ಲಿ, ಕೇವಲ ಗುರುಗಳಲ್ಲಿ, ಕೇವಲ ಆಚಾರವಂತರಲ್ಲಿ, ಕೇವಲ ಪಂಡಿತರಲ್ಲಿ, ಕೇವಲ ಶಾಲೆಯಲ್ಲಿ ಅಂತೇನಲ್ಲ. ಯಾರು ನಿನಗಿಂತ ಕನಿಷ್ಠ ವ್ಯಕ್ತಿಗಳಂತ ಅನಿಸಿಕೊಂಡಾರಲ್ಲ, ಅಲ್ಲಿಯೂ ಏನಾದರೂ ಇದ್ರೆ ಅಲ್ಲಿಯೂ ಕಲಿಬೇಕಂತ. ನಿನಗಿಂತ ಕನಿಷ್ಠ ವ್ಯಕ್ತಿಗಳನ್ನಿಸಿಕೊಂಡವ್ರ ಕಡೆಗೂ ಕೂಡ ನೀ ಶಾಲೆ ಕಲಿಬೇಕು, ವಿದ್ಯೆಯನ್ನು ಕಲಿಬೇಕು. ಅವ್ರು ನನಗಿಂತ ಕನಿಷ್ಠ ಅನ್ನುವಂತಹ ಭಾವನೆಯನ್ನು ತಾಳುವಂಗಿಲ್ಲ. ವಿದ್ಯಾರ್ಥಿ ಶಬ್ದದ ಅರ್ಥ ಭಿಕ್ಷು, ಭಿಕ್ಷುಕ. ಭಿಕ್ಷುಕ ಎಲ್ಲಿ ನೀಡ್ತಾರಲ್ಲಿ ಹಾಗೆ ನೀಡಿಸಿಕೊಳ್ತಿರ್ತಾನವ, ಎಲ್ಲಿ ನೀಡ್ತಾರ ಅಲ್ಲಿ ನೀಡಿಸಿಕೊಳ್ತಾ ಇರ್ತಾನೆ. ವಿದ್ಯಾರ್ಥಿ ಭಿಕ್ಷುಕನಾಗಬೇಕು, ಎಲ್ಲಿ ಏನು ಸಿಗುತ್ತದೆ ಅದನ್ನು ಹಾಗೆ ಸ್ವೀಕಾರ ಮಾಡ್ತಾನೆ ಇರಬೇಕು. ಒಂದು ಸಂದರ್ಭದಲ್ಲಿ ಅದನ್ನು ಅಲಕ್ಷ್ಯ ಮಾಡುವಂತಿಲ್ಲ. ತನಗಿಂತ ಕನಿಷ್ಠ ವ್ಯಕ್ತಿ ಏನೇ ಹೇಳಿ ಅದು ಒಳ್ಳೆಯದನ್ನು ಹೇಳಿದರೆ, ಶುದ್ಧವಾಗಿರುವಂತಹ ವಿದ್ಯೆಯನ್ನು ಕನಿಷ್ಠನೂ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಬೇಕು ಅನ್ನುವಂತಹದ್ದು ನಮ್ಮ ಶಾಸ್ತ್ರ. ಆ ವಿದ್ಯಾರ್ಥಿ ಸಮಯದಲ್ಲಿ ಸುಖವನ್ನು ಅಪೇಕ್ಷೆ ಪಡಬಾರದು. ಮಹಾಭಾರತದೊಳಗೆ ಉದ್ಯೋಗ ಪರ್ವ ಅಂತ ಒಂದು ಐತಿ, ಅದರೊಳಗೊಂದು ಶ್ಲೋಕ ಬರ್ತದೆ, ಬಹಳ ಕಿಮ್ಮತ್ತಿನ ಶ್ಲೋಕ. ಸುಖಾರ್ಥಿನ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನ ಸುಖಂ. ಸುಖಾರ್ಥಿವಾ ತ್ಯಜೇದ್ ವಿದ್ಯಾ ವಿದ್ಯಾರ್ಥಿವಾ ತ್ಯಜೇತ್ ಸುಖಂ. ಒಂದು ಸ್ವಲ್ಪ ಮಕ್ಕಳಿದ ನೆನಪಿನಾಗ ಇಟ್ಕೋಬೇಕು, ನೀವು ನೆನಪಿನಾಗ ಇಟ್ಕೋಬೇಕು. ಯಾರು ಸುಖಾಪೇಕ್ಷಿಗಳಲ್ಲ ಅವರಿಗೆ ವಿದ್ಯೆ ಹತ್ತೋದಿಲ್ಲ. ಕೇವಲ ಸುಖವನ್ನೇ ಅನುಭವಿಸ್ಬೇಕನ್ನುವಂಥ ಮಕ್ಕಳಿರದವಲ್ಲ ಅವಕ್ಕೆ ವಿದ್ಯೆ ಹತ್ತೋದಿಲ್ಲ. ಸುಖವನ್ನು ಅಪೇಕ್ಷೆ ಪಡ್ತಕ್ಕಂಥವ್ರು ವಿದ್ಯೆದ ಕಡೆಗೆ ಲಕ್ಷ್ಯ ಕೊಡಬೇಕಾದ ಹರಕತ್ತಿಲ್ಲ, ಅದು ಬರೋದೇನೇ ಇಲ್ಲ. ಸುಖ ಪಡಬೇಕಂತ ಮನಸ್ಸು ಮಾಡಿದರೆ ಇನ್ನು ವಿದ್ಯೆ ಪಡ್ಕೋಬೇಕಂತಕ್ಕಂಥವ್ರು ಸುಖದಿಂದ ದೂರ ಆಗಬೇಕು, ಸುಖದಿಂದ ದೂರ ಆಗಬೇಕು. ನಾನು ತಮಗೆ ಹೇಳೋದು ಅಂತಂದರೆ, ಒಂದಿಷ್ಟು ಕಷ್ಟ ಇರಲಿ ನಿಮ್ಮ ಮಕ್ಕಳಿಗೆ, ಒಂದಿಷ್ಟು ಕಷ್ಟ ಇರಲಿ. ಆ ಕಷ್ಟ ಏನಾದರೂ ಇದ್ರೆ ಮಾತ್ರ ಅವರು ಬಹಳ ಎತ್ತರಕ್ಕೆ ಹೋಗಬಲ್ಲರೇ ಹೊರತಾಗಿ ಅವ್ರನ್ನ ಕಷ್ಟದೊಳಗೆ ಇಡಬಾರ್ದು, ಅವ್ರು ಬಹಳ ಸುಖವಾಗಿರಬೇಕು ಅನ್ನುವಂಥದ್ದು ನಿಮ್ಮ ತಲೆ ಒಳಗೆ ಇಟ್ಕೊಂಡ್ರೆ ಮುಂದೆ ಅವರು ಕಾಯಂ ದುಃಖಕ್ಕೊಳಗಾಗ್ತಾರೆ, ಕಾಯಂ ದುಃಖಕ್ಕೊಳಗಾಗ್ತಾರೆ. ಬಾಲ್ಯದಲ್ಲಿ ಕಷ್ಟದ ಪರಿಚಯವನ್ನು ಮಾಡಿಸ್ರಿ, ಕಾಯಂ ಸುಖವಾಗಿರ್ತಾರೆ, ನಿಮ್ಮನ್ನು ಸುಖವಾಗಿಡ್ತಾರೆ. ಬಹಳ ಜನ ಅಂತಿರ್ತೀರಿ ಪಾಲಕರು, ನಾನು ಪಟ್ಟ ಕಷ್ಟವನ್ನು ನನ್ನ ಮಗ ಪಡಬಾರ್ದು, ನನ್ನ ಮಗಳು ಪಡಬಾರ್ದು ಅಂತ. ಯಾಕೆ ಹಂಗನ್ನಾಕತ್ತೀರಿ? ನೀವು ಕಷ್ಟಪಟ್ಟಿದ್ದಕ್ಕನ್ನು ಸುಖವಾಗಿದ್ದೀರಿ. ಈಗ ಅವರು ಕಷ್ಟಪಡಬಾರದು ಅಂತಂದರೆ ಅದು ಆಗೋದಿಲ್ಲ, ಅವರ ಜೀವನಕ್ಕೆ ಭವಿಷ್ಯ ಅನ್ನುವಂಥದ್ದು ಇಲ್ಲ. ನಾನು ನಮ್ಮ ತಾಲೂಕಿನ ಗೊಜನೂರು ಅನ್ನುವಂತಹ ಒಂದು ಊರಿನ ಹೈಸ್ಕೂಲಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೊಂದು 7th ತರಗತಿ ಓದುವಂತಹ ಹುಡುಗಿ, ತರುಣಿ, ಅವಳು ಆಶ್ಚರ್ಯ ಅಂತಂದರೆ 8th ತರಗತಿ ಒಳಗಿನ ಎಲ್ಲ ಬಹುಮಾನಗಳು ಅಷ್ಟೇ ಅಲ್ಲ, 9, 10 ಕೂಡ ಕಾಂಪಿಟೇಷನ್ ಕೊಟ್ಟಿದ್ಲು. ಎಲ್ಲ ಪ್ರಶಸ್ತಿಗಳು ಆ ಮಗುವಿಗೇ ಬಂದಿದ್ವು. ಅವತ್ತು ನನ್ನ ಆ ಸ್ಕೂಲಿಗೆ ಕರೆಸಿ ಆ ಮಗುವಿಗೆ ಅವನ್ನೆಲ್ಲ ಕೊಡಿಸೋ ಕಾರ್ಯಕ್ರಮವನ್ನು ಅಲ್ಲಿ ಅವರು ಇಟ್ಕೊಂಡಿದ್ರು, ಆ ಸ್ಕೂಲಿನ ಮುಖ್ಯೋಪಾಧ್ಯಾಯರು ಶಿಕ್ಷಕರು. ಸತ್ಯವನ್ನೇ ಹೇಳ್ತೇನೆ, ಫೋಟೋಗ್ರಾಫರ್ ಫೋಟೋ ತೆಗೆಯೋ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದ. ಆ ಪ್ರಶಸ್ತಿ ಪತ್ರ, ಆ ಹಣ, ಆ ಫಲಕಗಳನ್ನು ಮಗುವಿಗೆ ಹಿಂಗೆ ಕೊಡುವಾಗ ಫೋಟೋ ತೆಗೆಯೋಕೆ ಬಂದರೆ ಆ ಮಗು ಫೋಟೋದವನ ಕಡೆಗೆ, ಕ್ಯಾಮ್ರಾದವನ ಕಡೆಗೆ ದುಬ್ಬ ಮಾಡಿ ನಿಂತು, ಏ ಮಗು ಈ ಕಡೆ ಬಾ, ನಿನ್ನ ಫೋಟೋ ತಕ್ಕೊಂತಾರೆ. ಗುರುಗಳೇ ನನ್ನ ಫೋಟೋ ಬೇಡ ಅಂತು, ನನ್ನ ಫೋಟೋ ಬೇಡ, ಎಲ್ಲ ಪ್ರಶಸ್ತಿಗಳಿಗೂ ನಿನಗ ಮಗು, ನಿಂದ ಯಾಕೆ ಫೋಟೋ ಬೇಡ ಅಂತಂದರೆ ಆ ಮಗು ಹೇಳಿರುವಂಥದ್ದು ಸತ್ಯ. ನನ್ನ ಕೊರಳಾಗಿನ ಲಿಂಗದಾನಿ ಮಾಡಿ ಹೇಳ್ತೀನಿ, ಏನು ಹೇಳ್ತಿ ಗೊತ್ತಾ, ನಮ್ಮಪ್ಪ ನಮ್ಮವ್ವ ದುಡಿದು ಊಟ ಮಾಡ್ತಾರೆ ಅಜ್ಜರೆ, ಆ ಫೋಟೋಕ್ಕೆ ರೊಕ್ಕ ಕೊಡೋಕ್ಕೆ ನಮ್ಮ ಮನೆಗೆ ಹಣ ಇಲ್ಲ, ನಮ್ಮ ಮನೆಗೆ ಹಣ ಇಲ್ಲ. ಈ ಮಾತು ಹೇಳ್ತದೆ ಮಗು. ನಮ್ಮಪ್ಪಗ ಆ ಮಗು ಹೇಳಿದಾಗ 40 ರೂಪಾಯಿ ದಿನಕ್ಕೆ, ಅವಾಗ 20 ರೂಪಾಯಿ, 60 ರೂಪಾಯಿದೊಳಗೆ ನಮ್ಮನ್ನು ಶಾಲೆಗೆ ಕಲಿಸಕ್ಕೆ ಹತ್ಯಾರ. ಇನ್ನೂ ನಾವು ಭಾಳ ಜನ ಮಕ್ಕಳದೀವಿ, ಅವರ ತ್ರಾಸನ್ನು ನಾವು ನೋಡೀವಿ. ಇವ್ರ ಫೋಟೋನ 200-300 ರೂಪಾಯಿದ ತೆಗೆದು ಬಿಟ್ರೆ ಭಾಳ ಕಷ್ಟ ಆಗ್ತದೆ ಕೊಡಾಕ. ನಾನಂದೆ ಒಂದೊಂದು ಪ್ರಶಸ್ತಿ 5,000, 10,000 ಬಂದಾವ ನಿನಗೆ, ಅದರಾಗ ಒಂದಿಷ್ಟು ಕೊಡ್ಬೋದಲ್ಲ. ಈ ಹಣ ನಮ್ಮ ಅವ್ಗೆ ನಮ್ಮ ಅಪ್ಪಗೆ ಕೊಟ್ರೆ ಭಾಳ ಖುಷಿ ಪಡ್ತಾರೆ, ಫೋಟೋ ಕೊಟ್ಟು ಮಾಡಲೇನು, ಹೋಗಲಿ, ನೀನು ಇದರಂದು ಕೊಡೋದು ಬೇಡ, ಅವ್ರದ್ದು ಕೊಡೋದು ಬೇಡ, ನನ್ನ ರೊಕ್ಕ ಕೊಡ್ತೀನಿ ಫೋಟೋ ತೆಗಿಸ್ಕೊ, ನಿನ್ನಂಥ ಮಗುನ ನೋಡಾಕತ್ತೀನಿ, ನಂಗೆ ಭಾಳ ಆನಂದ ಆಗಕತ್ತೈತಿ ಅಂತಂದ್ರೆ ಆ ಮಗು ಹೇಳ್ತು, ಗುರುಗಳ ಕಡೆಯಿಂದ ರೊಕ್ಕ ತೊಗೋಬಾರ್ದು, ಗುರುಗಳಿಗೆ ಕೊಡಬೇಕು, ಆ ಕೊಡುವಂಥ ಆಶೀರ್ವಾದ ಮಾಡಿರಿ ಅಜ್ಜವರೇ, ನಿಮ್ಮ ಕಡೆಯಿಂದ ಇಸ್ಕೊಳ್ಳುವಂತಹದ್ದು ಬೇಡ ನನಗೆ
ಇದು ಸಭಾದಾಗ ಹೇಳ್ತದ ಆ ಮಗು. ತಿಳುವಳಿಕೆದ ಅವಕ್ಕೆ. ನೀವೇನಾದರೂ ಹಂಗೆ ಸುಖವಾಗಿ ಇಟ್ಕೊಂತ ಹೋಗಿಬಿಟ್ರೆ ಅದು ಗೊತ್ತಾಗೋದಿಲ್ಲ. ನಿಮ್ದೊಂದಿಷ್ಟು ಕಷ್ಟ ಗೊತ್ತಾಗಲಿ, ಅದು ಜೀವನ ಅಂದರೆ ಏನನ್ನುವಂತಹದ್ದು ತಿಳಿಯುತ್ತೆ ಆ ಮಕ್ಕಳಿಗೆ. ಎಷ್ಟು ಅನುಕೂಲತೆಗಳನ್ನು ಕೊಡ್ತೀರಿ ನೀವು, ಬಹಳಷ್ಟು ಅನುಕೂಲತೆಗಳನ್ನು ಕೊಡ್ತೀರಿ, ನನಗೆ ಗೊತ್ತದೆ. ಅವರಿಗಾಗಿ ಒಂದು ಬೆಡ್ರೂಮು, ಅಲ್ಲೊಂದು ಕಂಪ್ಯೂಟರ್, ಅಲ್ಲೊಂದು ಟಿ ವಿ, ಅದಕ್ಕೊಂದು ಮೊಬೈಲ್, ಸ್ಕೂಲಿಗೆ ಹೋಗಾಕ ಟೂ ವೀಲರು, ಫೋರ್ ವೀಲರು, ಎರಡು ಗಾಲಿದೋ ನಾಲ್ಕು ಗಾಲಿದೋ ವಾಹನ, ಒಂದೋ ಎರಡೋ ನೀವು ಕೊಡೋದು. ಕಾಯಂ ಕಂಪ್ಯೂಟರ್ನ ಮುಂದೆ, ಕಾಯಂ ಟಿ ವಿ ಮುಂದೆ. ನಿಮ್ಮ ಮಕ್ಕಳು ಟಿ ವಿ ಮುಂದೆ ಕುಂದಿರುವಂಗೆ ಆಗಬಾರ್ದು, ಟಿ ವಿ ಒಳಗೆ ಬರುವಂಗೆ ಆಗಬೇಕು. ಟಿ ವಿ ಒಳಗೆ ಬರಬೇಕೇ ಹೊರತಾಗಿ ಮುಂದೆ ಕುಂದ್ರೆ ಅವ್ರಿಗೇನು ಬೆಲೆ ಐತೆ? ಎರಡು ಮಂದಿ ಕುಂದಿರ್ತಾರೆ. ನಿಮ್ಮ ಮಕ್ಕಳು ಟಿ ವಿ ಒಳಗೆ ಬರಬೇಕು, ಅವ್ರನ್ನ ಇಡೀ ಜಗತ್ತು ನೋಡಬೇಕು. ನೀವು ಟಿ ವಿ ನೋಡೋದನ್ನು ನಿಲ್ಲಿಸ್ರಿ. ನೀವು ಕೆಲವು ಹವ್ಯಾಸಗಳನ್ನು ಕಡಿಮೆ ಮಾಡಿಕೊಳ್ಳ್ರಿ. ಇಲ್ಲ, ನಮಗೆ ಮಾಡಿಕೊಳ್ಳೋಕೆ ಆಗಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳೆದುರಿಗೆ ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಡ್ರಿ. ಆ ಮಕ್ಕಳನ್ನು ಕೊಲೆ ಮಾಡಿದಂಗೆ ಆಗುತ್ತೆ, ಮಕ್ಕಳ ಜೀವನವನ್ನೇ ಹಾಳು ಮಾಡಿದಂಗೆ ಆಗುತ್ತೆ. ಒಂದು ಸ್ವಲ್ಪ ಇವನ್ನೆಲ್ಲ ಎಚ್ಚರ ವಹಿಸ್ಕೋಬೇಕು. ನಿಮ್ಮ ಮಗ ಹತ್ತು ತಲೆಯ ಮಗನಾಗಬೇಕು, ಒಂದು ತಲೆಯ ಮಗ ಅಲ್ಲ. ನಾ ಹೇಳೋದು ಹಂಗಂತ ರಾವಣ ಅಂತ ತಿಳ್ಕೊಬೇಡ್ರಿ. ನಿಮ್ಮ ಮಗನಿಗೆ ಹತ್ತು ತಲೆಗಳಿರಬೇಕು, ಹತ್ತು ಥರದ ವಿದ್ಯೆ ಅವನಿಗೆ ಗೊತ್ತಾಗಬೇಕು. ಯಾವುದೇ ರಂಗದಲ್ಲಿ ಅವನು ಬಹಳ ಯಶಸ್ವಿ ಬದುಕನ್ನು ಕಾಣುವಂಗಾಗಬೇಕು ಅಂತ ನನ್ನ ಆಸೆ ಅದು. ಅಂತಹ ಒಂದು ವಿಚಾರವನ್ನು ನೀವು ಮಾಡಬೇಕಲ್ಲ. ಯಾಕೆ ಈಗ ಇಷ್ಟು ದಿವಸ ನಾವು ಹೇಳ್ತಿದ್ವಿ ಆ ಯುಗ ಈ ಯುಗ ಅಂಥೇಳಿ, ಕೆಲವು ಯುಗಗಳನ್ನು ಹೇಳಿದ್ವಿ, ಕಲಿಯುಗ ಅಂತ ಹೇಳ್ತಿದ್ವಿ. ಈಗ ಮತ್ತೊಂದು ಬೇರೆ ಹೇಳಕತ್ತಾರ, ಇದು ಪರ್ಸೆಂಟೇಜ್ ಯುಗ. ಮಾಡಲೇಬೇಕು, ಅದನ್ನು ಮಾಡಿದ್ರೆ ಭವಿಷ್ಯ. ಒಂದು ಸತ್ಯ, ಬ್ಯಾಡಗಿ ಒಬ್ಬ ಹುಡುಗ ಇದೇ ಊರಿಗೆ ಸೈನ್ಸ್ ಮಾಡಲಿಕ್ಕೆ ಬಂದ, ಸೈನ್ಸ್ ಮಾಡಲಿಕ್ಕೆ ಬಂದ. ಆತನಿಗೆ ಸ್ಥಳ ಬೇಕಾಗಿತ್ತು, ಒಂದು ಕಾಲೇಜಿನೊಳಗೆ ಪ್ರವೇಶ ಬೇಕಾಗಿತ್ತು. ನಾನು ಹೇಳಿದರೆ ಕೇಳಲಿಲ್ಲ, ಹುಬ್ಬಳ್ಳಿ ಜಗದ್ಗುರುಗಳ ಕಡೆಯಿಂದ ಹೇಳಿಸಿದೆ ಅವರು ಕೇಳಲಿಲ್ಲ, ಮಂತ್ರಿಗಳ ಕಡೆಯಿಂದ ಹೇಳಿಸಿದೆ ಅವರು ಕೇಳಲಿಲ್ಲ, ಇವೊಂದು ಪರ್ಸೆಂಟೇಜ್ ಕಡಿಮೆ ಆಗೈತಿ, ಇವನಿಗೆ ನಾವು ಕೊಡಂಗಿಲ್ಲ ಅಂತ ಅಂದರು. ಇನ್ನು ಯಾರೂ ಕೊಡಂಗಿಲ್ಲ ಅನ್ನೋದು ಗೊತ್ತಾಗಿ, ಯಾರಿಂದ ಹೇಳಿಸಿದರೂ ಸಿಗೋದಿಲ್ಲ ಅನ್ನೋದು ಗೊತ್ತಾಗಿ, ಆ ಮಗುವಿಗೆ ನಾನೊಂದು ಮಾತನ್ನು ಹೇಳಿದೆ, ಮಗು ಈ ಹುಬ್ಬಳ್ಳಿ ಒಳಗೆ ಯಾವುದು ಕಾಲೇಜ್ ಎಡ ಅಂತ ಅನಿಸಿಕೊಂಡೈತಲ್ಲ, ಆ ಕಾಲೇಜಿಗೆ ಅಡ್ಮಿಷನ್ ತಗೋ. ಇಡೀ ನಾಡು ಬೆರಗಾಗುವಂಗೆ ಅಭ್ಯಾಸ ಮಾಡಿ ಎಲ್ಲ ಪೇಪರ್ನೊಳಗೆ ನಿಂದೇ ಮುಖಪುಟಕ್ಕೆ ಬರಬೇಕು, ಅಂತಹ ಅಭ್ಯಾಸ ಮಾಡು ನೋಡೋಣ ಅಂತ ಒಂದು ಮಾತು ಹೇಳಿದ್ರೆ ಅವ ಹಾಗೇ ಮಾಡಿದ, ಅವ ಹಾಗೇ ಮಾಡಿದ. ಎಲ್ಲ ಪೇಪರ್ನಾಗ ಅವನ ಫೋಟೋ ಬಂತು. ಒಂದು ಮಾತು, ಒಂದೇ ಒಂದು ಮಾತು, ವಿದ್ಯಾರ್ಥಿ ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ ಅದು ಮುಖ್ಯ ಅಲ್ಲ, ಆದರೆ ಆ ಕಾಲೇಜಿಗೆ ಹೆಸರು ತರುವಂತಹ ವಿದ್ಯಾರ್ಥಿ ಆಗಬೇಕು. ಭಾಳ ದೊಡ್ಡ ಕಾಲೇಜಿನಾಗ ಓದ್ಯ ನಾ ತಗೊಂಡು ಮಾಡೋದೇನು? ಇಲ್ಲ ಇಲ್ಲ, ಆ ಕಾಲೇಜಿನಿಂದ ಅವನಿಗೆ ಹೆಸರು ಬರಬಾರದು, ಅವನಿಂದ ಆ ಕಾಲೇಜಿಗೆ ಹೆಸರು ಬರಬೇಕು, ಅಂತಹ ವಿದ್ಯಾವಂತ ಆಗಬೇಕು ಅನ್ನುವಂಥದ್ದು. ಮಕ್ಕಳ ಸಂಕಲ್ಪ ಮಾಡಿರಿ ಒಂದಿಷ್ಟು, ಅಂತಹ ಸಂಕಲ್ಪವನ್ನು ಮಾಡಿರಿ. ತಂದೆ ತಾಯಿಗಳ ಹಣವನ್ನು ಅಪೇಕ್ಷೆ ಪಡಂಗಿಲ್ಲ. ಒಂದು ವೇಳೆ ಪಟ್ಟಿದ್ದೆ ಆದರೆ, ಆ ಹಣವನ್ನು ತಗೊಂಡು ನಾನು ಓದಿದ್ದೆ ಆದರೆ, ಭವಿಷ್ಯದೊಳಗೆ ಅವರಿಗೆ ಅದನ್ನು ಮುಟ್ಟಿಸೇ ತೀರ್ತೇನೆ. ಎಷ್ಟೋ ಜನ ಹೋಟೆಲ್ಗೆ ಹೋಗಿ, ಇನ್ನೆಷ್ಟೋ ಜನ ಬೇರೆ ಬೇರೆ ಕೆಲಸಕ್ಕೆ ಹೋಗಿ ಆ ಹಣ ತೊಗೊಂಡು ಬಂದು ಓದೋರನ್ನು ಈಗಲೂ ಕೂಡ ನಾನು ನೋಡಿದ್ದೀನಿ. ಅದಕ್ಕೆ ಹೇಳಕತ್ತೀನಿ, ಸಾಕಷ್ಟು ಸುಖವನ್ನು ಅವ್ರಿಗೇನಾದರೂ ಕೊಟ್ಟರಿ ಅಂತಂದರೆ ಅವರು ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ. ಒಬ್ಬ ಎಲ್ಲ ನಾ ಆಗಲು ಹೇಳಿದ್ನಲ್ಲ ಅದನ್ನೆಲ್ಲ ಕೊಟ್ಟಿದ್ದ, ಏನು ಕಡಿಮೆ ಆಗೈತೆ ನನಗೆ, ಇರಲಿ ನನ್ನ ಮಗ ಸುಖವಾಗಿ ಅಂತ. ಶಿಕ್ಷಕರು ಸಿಟಿ ಬಸ್ ಇಳಿದು, ಸರ್ಕಾರಿ ಬಸ್ಸನ್ನು ಇಳಿದು ಕಾಲೇಜಿಗೆ ನಡ್ಕೊತ ಹೋಗ್ತಿರ್ಬೇಕಾದ್ರೆ ಮಗ SSLC ಒಳಗೆ ಕಾರ್ ತೊಗೊಂಡು ಹೋಗಿದ್ದ ಅಲ್ಲಿಗೆ. ಇದು ಸರಿಯೇ? ಇದು ಸರಿಯಲ್ಲ, ವಿಚಾರ ಮಾಡಬೇಕು ನಾವೆಲ್ಲ. ಹೀಗೆ ಏನು ಸುಖ ಕಡಿಮೆ ಎಲ್ಲ ಇತ್ತು, ಆದ್ರೆ ಪರೀಕ್ಷೆದೊಳಗೆ ಇಡೀ ಸ್ಕೂಲ್ಗೆ ಒಂದೇ ನಂಬರ್ ಫೇಲ್ ಆಗಿದ್ದವ, ಒಂದೇ ನಂಬರ್ ಫೇಲ್ ಆಗಿದ್ದ. ಆ ಮನೆ ಎದುರಿಗಿರುವಂತಹ ಗುಡಿಸಲದೊಳಗೆ ಚಿಮನ ಹಚ್ಚಿಕೊಂಡು, ಕರೆಂಟ್ ಇಲ್ಲದಕ್ಕೆ ಚಿಮನ ಹಚ್ಚಿಕೊಂಡು ಒಂದು ಹುಡುಗಿ ಓದ್ತಾ ಇತ್ತು, ಅದು ಇಡೀ ಸ್ಕೂಲ್ಗೆ ಒಂದೇ ನಂಬರ್ ಬಂದಿತ್ತು, ಪರ್ಸೆಂಟೇಜ್ ಹೈಯೆಸ್ಟ್ ಇತ್ತು. ಅವರ ಅಪ್ಪಗೆ ಅವಾಗ ಸಿಟ್ಟು ಬಂತು, ಏಯ್ ಮೂರ್ಖ, ಆ ಹುಡುಗಿನವ್ರು ನೋಡಿ ಕಲಿಬೇಕಿಲ್ಲ ಇವ ಅಂತಾನೆ. ಅದನ್ನು ನೋಡಿ ನೋಡಿ ನಾ ಫೇಲ್ ಆಗಿನಿ ಅಂದಿವ.